ಹಳೆಯಂಗಡಿ ಬಿಜೆಪಿ ಸ್ಥಾನೀಯ ಸಮಿತಿ ವತಿಯಿಂದ ಕಾನೂನನ್ನ ಮೀರಿ ಅಕ್ರಮವಾಗಿ ಕಾರ್ಯವೆಸಗುತ್ತಿದೆ ಎಂದು ಆರೋಪಿಸಿ ಹಳೆಯಂಗಡಿ ಗ್ರಾಮ ಪಂಚಾಯತ್ನ ವಿರುದ್ಧ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಅಧ್ಯಕ್ಷ ಈಶ್ವರ್ ಕಟೀಲ್ ಅವರು ಹಳೆಯಂಗಡಿ ಗ್ರಾಮ ಪಂಚಾಯತ್ ಎ ಗ್ರೇಡ್ ಪಂಚಾಯತ್ ಆದರೂ ಯಾವುದೇ ವ್ಯವಸ್ಥೆಗಳಿಲ್ಲದೆ ಅವ್ಯವಸ್ಥೆಯ ಆಗರವಾಗಿದೆ. ಎಂಟು ತಿಂಗಳಿಂದ ಸಾಮಾನ್ಯ ಸಭೆ ಹಾಗೂ ಗ್ರಾಮ ಸಭೆ ನಡೆಯುತ್ತಿಲ್ಲ. ಗುತ್ತಿಗೆದಾರರ ಹಣ ಬಾಕಿ, ನೀರಿನ ಬಿಲ್ ಸಂಗ್ರಹಿಸುತ್ತಿದ್ರು, ಜಿಲ್ಲಾಡಳಿತಕ್ಕೆ ನೀರಿನ ಬಿಲ್ ಬಾಕಿ, 9 ರಿಂದ 11 ಅವ್ಯವಹಾರ, ಗ್ರಾಮಸ್ಥರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದರು. ಪಂಚಾಯತಿ ಪಂಚಾಯತ ಏರ್ ಬೆಂಬ ಏರ್ ಅನ್ಯಾಯ ತೊಂದಿಲ್ಲ ಆಯನ ಮಿತ್ತೆ ಆಕ್ಷನ್ ತೊಂದರೆ ಕೆಲಸ ಕಾರ್ಯ ಮಾಡಿ ಆಯನ ಮಿತ್ತೆ ಕ್ರಿಮಿನಲ್ ಕೇಸ್ ಮಾಡುವಂತೆ ಕೆಲಸ ಮಾಡಿಕೊಡು ಆಯನ ಮಿತ್ತೆ ಓವೇ ರೀತಿದ ಆಯನ 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 ಓವೇ ರೀತಿದ 9-11 50,000 ತೆಲ್ಲಿ 9-11 50,000 ಇತ್ತು. ಪಬ್ಲಿಕ್ ಸಾರ್ವಜನಿಕ ಬಂದ್ರೆ 9-11 50,000 ಕೊಂದ ತೊಂದಿಲ್ಲ ಇರಿಗೆ ಆಯ್ ಕಟ್ಟರು ಪಂಚಾಯತ್ ಅರ್ಧ ಸಾಡವೆ 5 ಸೆನ್ಸ್ ಜಾಗ ಇನ್ನು ನೀರ್ ದೆಟ್ಟ ಅನ್ನಗ ಪ್ರತಿ ಒಂದು ಲೈಸೆನ್ಸ್ ಲೇಖ ಅಡಿಗೆ ಲಂಚ ತೊಂದರೆ ಕೆಲಸ ಕಾರ್ಯ ಪಂಚಾಯತ್ ವ್ಯಾಪ್ತಿ ಇನ್ನು ಪಂಚಾಯತ್ ರಾಜಕೀಯ ಸಾರ್ವಜನಿಕ ಬೆಲೆ ಮಲ್ಪರ್ಪಣ ನಮ್ಮ ಮಾತೆ ಅಲ್ಲ ಸಾರ್ವಜನಿಕ ಬೆಲೆ ಮಂದ ಅಕ್ಕಲ ಕಾಸಿದ್ರೆ ಇನ್ನು ಕರಪ್ಷನ್ ಮಲ್ಪನ ಬಲ್ಲಿ ಲಂಚದ ಬಲ್ಲಿ ಮಾತ್ರ ಪಣಂದು ಇಲ್ಲ ಮಾತೆ ಅಲ್ಲ ಅಂದ್ರೆ ಈ ಪಂಚಾಯತ್ ಅಕ್ಕಲೇ ಈ ಪಂಚಾಯತ್ ಅಕ್ಕಲೆ ಕೆಬಿಜ್ಜ ಮೂಕು ಜಮ ಒಂದು ಕಣ್ಣು ಜನ ಗೊತ್ತ ಒಂದು ಇದೆಯಲ್ಲ ಓರಿತ ಅಕ್ಕಲೆ ಏನೊಂದು ಜೋ ವೆಂಜ ಮಂಡಲ ಅದ ಈ ಪಂಚಾಯತ್ ಏರ್ ಬೆರ್ನಾಡು ಇಲ್ಲೇನ ಆಯ್ನ ಮಿತ್ತ ಆಕ್ಷನ್ ಅವಳು ಆಯ್ನ ಮಿತ್ತ ತನಿಖೆ ಮಾಡ್ಬೋದು ಮಾಡಿ ಮಾತೆ ಇಲ್ಲ ಸೇರ್ದ ಇದನ್ನ ಇದು 10 ಗಂಟೆಗೆ ಆ ಯುವ ಲಂಚಿನೇ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನ ಸದಸ್ಯ ವಿನೋದ್ ಕುಮಾರ್ ಬೊಳ್ಳೂರು ಮಾತನಾಡಿ ಹಳೆಯಂಗಡಿ ಗ್ರಾಮ ಪಂಚಾಯತ್ ಬಗ್ಗೆ ಹಲವು ಬಾರಿ ಜಿಲ್ಲಾಡಳಿತಕ್ಕೆ ದೂರು ಕೊಟ್ಟರೂ ಸೂಕ್ತ ಪರಿಹಾರ ದೊರಕಿಲ್ಲ. ದಾರಿದೀಪ ಸೂಕ್ತ ತ್ಯಾಜ್ಯ ವಿಲೇವಾರಿ ಮಾಡುತ್ತಿಲ್ಲ, ನೀರು ಸರಬರಾಜು ನಿರ್ವಹಣೆ ನಡೆಸುತ್ತಿಲ್ಲ, ಮನೆ ಕಟ್ಟುವ ಪರವಾನಿಗೆಗೆ ಸತಾಯಿಸಿ ತಾರತಮ್ಯ ಮಾಡುತ್ತಿರುವುದು ಗ್ರಾಮಸ್ಥರ ಬೇಡಿಕೆಗಳಿಗೆ ಯಾವೊಂದು ನ್ಯಾಯ ಕೊಡದ ಪಂಚಾಯಿತಿಯನ್ನ ಬರ್ಖಾಸ್ತುಗೊಳಿಸಿ ಆಡಳಿತಾಧಿಕಾರಿಯನ್ನ ನೇಮಿಸಿ ಎಂದರು. ಗ್ರಾಮ ಪಂಚಾಯತ್ ಅಧಿಕಾರಿ ನಗಲು ಐಕ ಸಂಬಂಧಪಟ್ಟ ಅಧ್ಯಕ್ಷರ ನಗಲು ಆ ಗ್ರಾಮ ಪಂಚಾಯತ್ ನಿರ್ಣಯನ್ನು ಅವು ಆ ಸದಸ್ಯರ ಕೇನು ನಂಚಿನ ಹಕ್ಕು ಆ ಹಕ್ಕನ ಮೊಟಕುಗೊಳಿಸದ ಆ ನಿರ್ಣಯದ ಬುಕ್ಕನ್ನು ಕೊರಂದ ಅವನ ಕೇನ ಅಧ್ಯಕ್ಷರನ್ನ ಇಲ್ಲಾಡ್ಕೊಂಡು ಇದ್ದೇ ಬಂದು ನಂಚಿನ ಬಾಧ್ಯರು ಬರ್ತಾರೆ. ಅಧ್ಯಕ್ಷರಿಗೆ ಫೋನ್ ಮಾಡ್ಬೇಕಾಗ ಅಧ್ಯಕ್ಷರು ಫೋನ್ ರಿಸಿ ಮಾಡ್ಬಿಟ್ಟಾರೆ. ವಿಡಿಯೋ ಆದಾಗ ಚಾರ್ಜ್ ಇತ್ತಿನ ವಿಡಿಯೋಗೆ ಅನ್ನಾಗ ವಿಡಿಯೋ ಅನ್ಬೇರು ಅವು ಅಧ್ಯಕ್ಷರನ್ನ ಟೇಪ್ ಒಂದೇಟುಂಟು ಕಬಟ್ಟಿಡುಂಟು ಆರ್ನ ಕೀ ಯಾರನ್ನ ಆರ್ನ ಕೈಟುಂಟು ಅಧ್ಯಕ್ಷರಿಗೆ ಮಂತಿನಿ ಅವು ಪಂಚಾಯತ್ ಉಂಟು ಮಂತಿನಿ ಮತ್ತೊಬ್ಬರು ಗೊಂದಲದ ಹೇಳಿಕೆಯನ್ನು ಕೊಡ್ತು ಪಂಚಾಯತಿನ ಮಂಜಿ ದಾರಿ ತಪ್ಪಿಸಿ ಮಂಚಿನ ಕೆಲಸ ಮಲ್ತೊಂದಿದ್ದಾರೆ. ಕೊಡಕಲ ಎಂಕುಲು ಆದಾಗ ಸಿ ಎಸ್ ಫೋನ್ ಮಲ್ತದ್ದು ಸಿ ಎಸ್ ಬಕ್ಕ ಜೋರ್ ಮಲ್ತಿನ ಬಕ್ಕ ಮತ್ತೊಂದು ಬಕ್ಕ ಅವು ಎಂಕಲೆಗೆ ಒಂಜಿ ಪುಸ್ತಕ ನಿರ್ಣಯದ ಪುಸ್ತಕ ಕೊರತೆ ನಂಚಿನ ವ್ಯವಸ್ಥೆ ಮಲ್ತಾರೆ ಅಂತ ನಿರಂತರವಾದ ಎಂಕನ ಪ್ರತಿಭಟನೆ. ಸ್ಥಳೀಯ ಗ್ರಾಮಸ್ಥರಾದ ಎಸ್ಎಸ್ ಸತೀಶ್ ಭಟ್, ಹಿಮಕರ್ ಕದಕಿ, ಸದಾಶಿವ ಚಿಲಿಂಬಿ, ಮನೋಜ್ ಕುಮಾರ್ ಮೊದಲಾದವರು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಸೂಪರ್ ಸೀಟ್ ಮಾಡಬೇಕಂತ ಬಂದಿತ್ತು ಸರ್ಕಾರದಿಂದ ಜಿಲ್ಲಾ ಬಜೆಟ್ ಮೇಲೆ ಜಿಲ್ಲಾ ಬಜೆಟ್ ನಮಗೆ ಬಂತು. ನಾವು ರಿಟರ್ನ್ ಜಿಲ್ಲಾ ಬಜೆಟ್ ಫ್ಯಾಬ್ರಿಕೇಷನ್ ಹೇಳಿದ್ವಿ ಹೇಗೆ ಮಾಡಿದ್ವಿ ಅದಕ್ಕೆ ಅವರು ಹೇಳಿದ್ರು ಸಾಮಾನ್ಯ ಸಭೆ ಹೇಳಿ ಬಂದು ಇದು ಮಾಡಿದ್ವಿ ಸಾಮಾನ್ಯ ಸಭೆಯಲ್ಲಿ ನೇರವಾಗಿ ಇರಲಿಕ್ಕೆ ನಮಗೆ ಅವಕಾಶ ನಾವು ಡೈರೆಕ್ಷನ್ ಕೇಳಿ ಸಿ ಹೋಗಿ ಬರ್ತಿದ್ದೀವಿ ಅಂತ.